ವೀಕ್ಷಕರೆಲ್ಲರಿಗೂ ನಾನು ಬಿಗ್ಜೆ ಟಿವಿಯ ಪರವಾಗಿ 75ನೇ ಸ್ವಾತಂತ್ರ್ಯೋತ್ಸವದ ಶುಭ ಅಭಿನಂದನೆಗಳನ್ನು ತಿಳಿಸುವವಳಾಗಿದ್ದೇನೆ. ಈದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಿಸ್ಟರ್ ಪ್ರವೀಣ್ ಶೆಟ್ಟಿ ಇವರು ನಮ್ಮೊಂದಿಗೆ ಇಲ್ಲಿ ಸೇರಿ ಬಂದಿರುತ್ತಾರೆ. ಇವರು 16 ವರ್ಷದ ಸುಮಾರು ಸುದೀರ್ಘ ಕಾಲ ಸೇವೆಯನ್ನು ಭಾರತೀಯ ಸೇನೆಯಲ್ಲಿ ಇವರು ಮಾಡಿದ್ದಾರೆ. ಇವರು ನಮ್ಮೊಂದಿಗೆ ಇರುವುದು ಬಹಳ ಸಂತಸದ ವಿಷಯವಾಗಿದೆ. ಮೊದಲಿಗೆ ಜಮ್ಮು ಕಾಶ್ಮೀರದಲ್ಲಿ 11 ವರ್ಷಗಳು, ಅದರ ನಂತರ 5 ವರ್ಷಗಳನ್ನು ಪಂಜಾಬ್, ರಾಜಸ್ಥಾನ್ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಭಾರತೀಯ ಸೇನೆಯಲ್ಲಿದ್ದಂಥ ಇವರಿಗೆ ಅನೇಕ ಪ್ರಶಸ್ತಿಗಳು, ಪದಕಗಳು ಇವರಿಗೆ ಸಿಗಿರುತ್ತವೆ. ಇವರು ಇಂದು ನಮ್ಮ ಕರೆಗೆ ಓಗೊಟ್ಟು ಇಲ್ಲಿ ಬಂದಿರುವುದು ನಮ್ಮ ಸಂತಸದ ವಿಷಯವಾಗಿದೆ. ಆದ್ದರಿಂದ ಬಿಗ್ಜೆ ಟಿವಿಯ ಪರವಾಗಿ ನಾನು ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುವವಳಾಗಿದ್ದೇನೆ. ಸರ್, ಮೊದಲಿಗೆ ಸ್ವಾತಂತ್ರ್ಯ ಸುಮಾರು ವರ್ಷಗಳಂತ ಈ ಹೋರಾಟ, ಅದಕ್ಕೆ ಬೇಕಾದಂಥ ಎಷ್ಟೋ ಸತ್ಯಾಗ್ರಹಗಳು, ಎಷ್ಟೋ ಕ್ರಾಂತಿಗಳು, ಅದೇ ರೀತಿಯಲ್ಲಿ ಹಲವಾರು ಬಲಿದಾನಗಳ ನಂತರ ನಮಗೆ 15ನೇ ಆಗಸ್ಟ್ 1947ರಲ್ಲಿ ಸ್ವಾತಂತ್ರ್ಯ ದೊರಕಿತ್ತು. ಸೊ ಇದಕ್ಕೆ ನಡೆದಂಥ ಹಲವಾರು ಹೋರಾಟಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮೊದಲನೇದಾಗಿ ಎಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ, ಆದರೆ ಇದು ಸಿಕ್ಕಿದ 1947 ಆಗಸ್ಟ್ 15ರಂದು ನಮಗೆ ಹಲವರ ಬಲಿದಾನದಿಂದಾಗಿ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿತು. ಅದನ್ನು ನಾವು ಪ್ರತಿ ಕ್ಷಣ ಸ್ಮರಿಸಬೇಕಾಗುತ್ತೆ. ಹಾಗೆ ಸ್ವಾತಂತ್ರ್ಯದಲ್ಲಿ ಹೋರಾಟದ ವಿಷಯ ಮಾತಾಡುವಾಗ ಬರುವ ಹೆಸರು ಹೇಳಿದರೆ ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಮಹಾತ್ಮ ಗಾಂಧೀಜಿ, ನೆಹರು, ಭಗತ್ ಸಿಂಗ್, ರಾಜ್ಗುರು ಮುಂತಾದವರೆಲ್ಲ ಹೆಸರು ಬರುತ್ತೆ. ಆದರೆ ಈ ಹೋರಾಟದಲ್ಲಿ ಇವರು ಲೀಡರ್ಗಳಾಗಿದ್ದರು, ಹಾಗೆ ಇವರು ಇಂಡಿಕೇಟ್ ಆಗಿ ಇವರ ಹೆಸರು ಮೇಲೆ ಬಂದಿದೆ. ಆದರೆ ಇಂಡೈರೆಕ್ಟಾಗಿ ಹೋರಾಟ ಮಾಡಿದವರು ಯಾರು ಅಂತ ನಮಗೆ ತಿಳಿದಿಲ್ಲ. ಅಂಥವರಿಗೆ ನಾವು ನಮ್ಮ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸಬೇಕು. ಹಾಗೆ ನಮ್ಮ ಗಾಂಧೀಜಿಯವರು ಎರಡು ಥರದ ಬಾಣವನ್ನು ಪ್ರಯೋಗಿಸಿದರು ಬ್ರಿಟಿಷರ ಮೇಲೆ, ಒಂದು ಸತ್ಯಾಗ್ರಹ, ಒಂದು ಅಹಿಂಸೆ. ಇಂಥ ಬಾಣವನ್ನು ಪ್ರಯೋಗಿಸಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಗೆ ಹೋಗುವ ಹಾಗೆ ಮಾಡಿದ್ದಾರೆ. ಹಾಗೆ ಭಗತ್ ಸಿಂಗ್ರವರು, ಅವರು ಚಿಕ್ಕ ಏಜಿನಲ್ಲಿಯೇ ಅವರು ದೇಶಪ್ರೇಮಿಯಾಗಿದ್ದರು. ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವಾಗಲೂ ಅವರದು ಚಿಕ್ಕ ಏಜ್ ಆಗಿತ್ತು. ಅವರ ದೃಷ್ಟಿಯನ್ನು ನಾನು ಪಂಜಾಬಿನಲ್ಲಿರುವಾಗ ನೋಡಿದ್ದೇನೆ. ನಾನು ಹೇಳುವುದಾದರೆ ಈ ಸ್ವಾತಂತ್ರ್ಯದ ವಿಷಯ ಹೇಳಬೇಕಾದ್ರೆ, ನಾನು ಸೋಲ್ಜರ್ ಹೇಳಿದರೆ ಅಟ್ಯಾಕ್, ವಾರ್ ಇದರ ಬಗ್ಗೆ ಮಾತ್ರ ನಾಲೆಜ್ ಇರೋದು. ಆದರೆ ಈ ಬ್ರಿಟಿಷರು ನಮ್ಮ ದೇಶದಲ್ಲಿರುವಾಗ 200 ವರ್ಷಕ್ಕಿಂತ ಜಾಸ್ತಿ ಇವರು ಆಳ್ವಿಕೆ ಮಾಡಿದ್ದಾರೆ. ಆ ಸಮಯದಲ್ಲಿ ನಮ್ಮ ಹಿಂದೂಸ್ತಾನದ ಜನರಿಗೆ ಥರದ ಶಿಕ್ಷೆಯನ್ನು ಅವರು ಕೊಟ್ಟಿದ್ದಾರೆ. ಅದಲ್ಲದೆ ಈ ಬ್ರಿಟಿಷರಿಗಿಂತ ಆತಂಕವಾದಿ ಮೇಲೆ, ಯಾಕೆಂದರೆ ಆತಂಕವಾದಿಯವರು ಒಂದು ಕಡೆ ಅಟ್ಯಾಕ್ ಮಾಡಿದರೆ, ಬಾಂಬ್ ಹಾಕಿದರೆ ಅದೇ ಸ್ಪಾಟಲ್ಲಿ ಡೆತ್ ಆಯಿತು, ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಇನ್ನು ಫೈರಿಂಗ್ ಮಾಡಿದರೆ ಅಲ್ಲಿ ಏನಾದರೂ ತಾಗಿ ಅಲ್ಲಿ ಅಟ್ಯಾಕ್ ಮಾಡಿದರೆ ಅಲ್ಲಿ ಜೀವನ ಕಳೆದು ಅಂದರೆ ಅಲ್ಲಿ ಮುಗಿದು ಹೋಗ್ತಿತ್ತು. ಆದರೆ ಬ್ರಿಟಿಷರು ಈ ಅಂಡಮಾನ್ ನಿಕೋಬಾರ್ನಲ್ಲಿ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋದವರನ್ನೆಲ್ಲ ಹಿಡಿದು ಅಂಡಮಾನ್ ನಿಕೋಬಾರಲ್ಲೆಲ್ಲ ಇಟ್ಟು ಲೈಫ್ ಎಂಡ್ ತನಕ ಪ್ರತಿ ಕ್ಷಣ ಕ್ಷಣದಲ್ಲಿ ಸಾಯುವಾಗೆ ಪನಿಷ್ಮೆಂಟನ್ನು ಕೊಡ್ತಿದ್ರು. ಅದಕ್ಕಾಗಿ ನಾನು ಆರ್ಮಿ ಲ್ಯಾಂಗ್ವೇಜ್ ಪ್ರಕಾರ ನಾವು ಬ್ರಿಟಿಷರನ್ನು ಒಡೆದು ತುಳಿದು ನಮ್ಮ ಭಾರತ ದೇಶದಿಂದ ಹೊರಗೆ ಹಾಕಿ ಸ್ವಾತಂತ್ರ್ಯವನ್ನು ಪಡೆಯಬೇಕಾಗಿತ್ತು. ಹಾಗೊಂದು ಅದರದೊಂದು ಸಂತೋಷವೇ ಬೇರೆ ಆಗ್ತಿತ್ತು. ಸರ್, ನೀವು ಭಾರತೀಯ ಸೇನೆಯಲ್ಲಿದ್ದು ಇಲ್ಲಿ ಬಂದಿರುವಂಥದ್ದು ಬಹಳ ದೊಡ್ಡ ಒಂದು ಗೌರವದ ವಿಷಯವಾಗಿರುತ್ತದೆ. ಹಾಗಾಗಿ ನೀವು ಸೇನೆ ಸೇರಬೇಕಾದ್ರೆ ನಿಮಗೆ ಆದಂಥ ಟ್ರೈನಿಂಗ್ ಇರ್ಬೋದು, ನೀವು ಸೇರಿದ ರೀತಿ ಇರ್ಬೋದು, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ನಾನು 1997ರಲ್ಲಿ ಆರ್ಮಿ ಜಾಯ್ನ್ ಮಾಡಿದ್ದೆ. ಜಾಯ್ನ್ ಮಾಡಿದ್ರೆ ಕೂಳೂರಲ್ಲಿ ರ್ಯಾಲಿ ನಡೀತಾ ಇತ್ತು. ಸೊ ರ್ಯಾಲಿ ಅಟೆಂಡ್ ಮಾಡಿ ಫಸ್ಟ್ ಅಟೆಂಪ್ಟ್ನಲ್ಲಿ ನಾನು ಪಾಸಾದೆ. ಪಾಸಾದಮೇಲೆ ನಾಸಿಕ್ನಲ್ಲಿ ನನಗೆ ಟ್ರೈನಿಂಗ್, 1 ವರ್ಷದ ಟ್ರೈನಿಂಗ್. ಆ ಟ್ರೈನಿಂಗ್ ಹೇಳುವ ಎಲ್ಲರಿಗೆ ಹೇಳುವ ಅದು ಹೇಳ್ತಾರೆ ಟ್ರೈನಿಂಗ್ ತುಂಬ ಹಾರ್ಡಾಗಿರುತ್ತೆ, ಕಷ್ಟ ಇರುತ್ತೆ ಅಂತ. ಆದರೆ ನನಗೆ ಅದು ಅಷ್ಟು ಕಷ್ಟ ಆಗಲಿಲ್ಲ. ಯಾಕೆ ಹೇಳಿದರೆ ನಾನು ಆಲ್ರೆಡಿ ನಾನು ಸಿವಿಲಲ್ಲಿ ಇರುವಾಗ, ಆರ್ಮಿ ಜಾಯ್ನ್ ಆಗೋಕ್ಕಿಂತ ಮೊದಲೇ ಇರುವಾಗ ನಾನು ಕ್ರಾಸ್ ಕಂಟ್ರಿಯಲ್ಲಿದ್ದೆ. ಪ್ಲಸ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ನಮ್ಮ ಏರಿಯಾದಲ್ಲಿ ಗುಡ್ಡ ಗಾಡಿ ಎಲ್ಲ ಉಂಟು, ಗುಡ್ಡಗಾಡಿನ ಏರಿಯಾ, ಅದರಲ್ಲಿ ನಾವು ನಮ್ಮನ್ನು ನಾವು ಕಮಣ್ಣು ಅಂತ ಅದು ಕ್ಲೈಂಬ್ ಮಾಡಿದ್ದು, ಅಲ್ಲಿಂದ ಜಂಪ್ ಮಾಡಿದ್ದು, ಅದನ್ನೆಲ್ಲ ಮಾಡ್ತಾ ಇದ್ದೆವು. ಅದಲ್ಲದೆ ಅದು ಗೂಳಿ ಮರ ಅಂತ ಹೇಳ್ತಾರೆ, ಆ ಮರದಲ್ಲಿ ನೇತಾಡಿ ಅಲ್ಲಿಂದ ಆಪ್ಟಿಕಲ್ ಎಲ್ಲ ಮಾಡ್ತಾ ಇದ್ದೆವು. ಅದರಿಂದಾಗಿ ನನಗೆ ಫಸ್ಟ್ ಇದು 6 ಮಂದಿ ಬೇಸಿಕ್ ಟ್ರೈನಿಂಗ್ ಫಿಸಿಕಲ್ ಫಿಟ್ ಮಾಡೋದು ಹೇಳಿದರೆ, ಮನುಷ್ಯ 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಸಹ ಜೀವಿಸಬೇಕು, -45-54 ಡಿಗ್ರಿಯಲ್ಲಿ ಸಹ ನನ್ನ ಡ್ಯೂಟಿಯನ್ನು ಮಾಡಬೇಕು. ಹಾಗೆ ತಯಾರು ಮಾಡ್ತಾರೆ ಫಿಸಿಕಲ್ ಟ್ರೈನಿಂಗ್. ಆಮೇಲೆ ವೆಪನ್ ಟ್ರೈನಿಂಗ್ ಕೊಡ್ತಾರೆ 6 ತಿಂಗಳು. ಆ ಟ್ರೈನಿಂಗ್ ಎಲ್ಲ ಆಗುವಾಗ 12 ತಿಂಗಳಾಗುತ್ತೆ.
ಅದೇ ಟ್ರೈನಿಂಗ್ ಅಲ್ಲಿ ನಮಗೆ ಏನು ಸಹ ಕಷ್ಟ ಆಗಿಲ್ಲ ಸರ್. ಹಾಗೆ ನೀವು ಆರ್ಮಿಯಲ್ಲಿ ಇರುವಾಗ ಅಲ್ಲಿದ್ದಂಥ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ, ನೀವು ಕೆಲಸ ಮಾಡುತ್ತಿದ್ದಂಥ ರೆಜಿಮೆಂಟ್ ಇರ್ಬೋದು, ಇದರ ಬಗ್ಗೆ ಎಲ್ಲ? ನಾವು ಫಸ್ಟಿಗೆ ಬಾರಾಮುಲ್ಲಾಕ್ಕೆ ಪೋಸ್ಟಿಂಗ್ ಹೋದದ್ದು, ನಾಸಿಕಿಂದ ಫಸ್ಟ್ ಪೋಸ್ಟಿಂಗ್ ಬಾರಾಮುಲ್ಲಾಕ್ಕೆ ಹೋಯಿತು. ಬಾರಾಮುಲ್ಲಾದಲ್ಲಿ 244 ಹೆವಿ ಮೋಟರ್ ಎಂಬ ರೆಜಿಮೆಂಟಿಗೆ ನನ್ನ ಪೋಸ್ಟಿಂಗ್ ಆದದ್ದು. ಈ ರೆಜಿಮೆಂಟ್ ವರ್ಲ್ಡಲ್ಲಿರುವ ಏಕೈಕ ರೆಜಿಮೆಂಟ್, ಇದರಲ್ಲಿರುವ 18 ಗನ್ ವರ್ಲ್ಡಲ್ಲಿ ಎಲ್ಲಿ ಸಲ್ಲ ಈ ರೆಜಿಮೆಂಟಲ್ಲಿ ಮಾತ್ರ ಇರೋದು. ಹೈ ಆ್ಯಂಗಲ್ ಹಿಡಿದು ಫೈರ್ ಅಕ್ಯುರೇಟ್ ಫೈರ್ ಬೀಳುವಂಥ ಗನ್ ಇದು. ಇದರಲ್ಲಿ ಇನ್ಫೆಂಟ್ರಿ ರೋಲ್ ಪ್ಲಸ್ ಆರ್ಟಿ ರೋಲ್ ಎರಡು ಮಾಡಬೇಕಾಗ್ತಿತ್ತು. ಆಮೇಲೆ ಬಾರಾಮಿಲ್ಲದಿಂದ ಪೋಸ್ಟಿಂಗ್ ಆಗಿ ಅಲ್ಲಿಂದ ನನ್ನನ್ನು ಪೋಲ್ ಗನ್ನೇರಿ ಅಂತ ಒಂದು ಊರುಂಟು, ಪೋಲ್ ಗನ್ ಉರಿ ಅಂತ ಕೇಳಿರ್ಬೋದು, ಅದು ಆ ಉರಿಗಿಂತ ಮೇಲೆ ಪೋಲ್ ಗನ್ನೇರಿ ಇಸ್ಲಾಮಾಬಾದ್ ಬಾರ್ಡರ್ ಆಗ್ತದೆ. ಗಾಳಿಯ ರೂಟಲ್ಲಿ ಒಂದು 1.5 ಕಿಲೋಮೀಟರ್ ಏರಿಯಾ ಅದು, ಅಲ್ಲಿ ನಾವು ಡಿಪ್ಲಾಯ್ ಆಗಿದ್ದೆವು. ಸೊ ನೆನಪಿನ ವಿಷಯ ಹೇಳಿದರೆ ನನ್ನ ಲೈಫ್ನಲ್ಲಿ ಡೇಂಜರಸ್ ದಿನಗಳು ಅಲ್ಲಿ. ಆ ಟೈಮ್ 1998-99 2002 ತನಕ ಬಾರಾಮುಲ್ಲ ಕುಪ್ವಾಡ ಎಂಬುದು ಭಯಂಕರ ಡೇಂಜರಸ್ ಏರಿಯಾ, ಅಲ್ಲಿಗೆ ನನ್ನ ಫಸ್ಟ್ ಪೋಸ್ಟಿಂಗ್ ಅದು. ಅಲ್ಲಿಂದ ನಾನು ಒಂದು ಎರಡು ವಿಷಯ ವಾರಿನ ವಿಷಯ ತಿಳಿಸ್ತೇನೆ. ನಾನು ಅಲ್ಲಿಂದ ಪೋಸ್ಟಿಂಗ್ ಆಗಿ ಅಲ್ಲಿಂದ ನನಗೆ ರಜೆ ಸಿಕ್ಕಿತ್ತು. ರಜೆ ಸಿಕ್ಕ 6 ತಿಂಗಳ ನಂತರ ರಜೆ ಸಿಕ್ಕಿತ್ತು. ಮೇ ತಿಂಗಳಲ್ಲಿ ನಾವು ಊರಿಗೆ ಬಂದೆ. ಊರಿಗೆ ಬಂದು ತಲುಪಿದ ಮರುದಿವಸ ನನಗೆ ಒಂದು ಟೆಲಿಗ್ರಾಮ್ ಬಂತು, ಹೀಗೆ ವಾಪಸ್ ಬರಬೇಕಂತ. ವಾಪಸ್ ಬರಬೇಕಂತ ಹೇಳಿದರೆ ನಾನು ನಮ್ಮ ಇಂಡಿಯಾ ಜೂನಿಯರ್ ಟೀಮಲ್ಲಿ ಬಾಕ್ಸರ್ ಆಗಿದೆ. ಸೊ ಬಾಕ್ಸರ್ ಮತ್ತು ವಾಲಿಬಾಲಲ್ಲಿ ಇದೆ, ಅದರಿಂದ ಗೇಮಿಗೆ ಕರೆದಿರ್ಬೋದು ಅಂತ ಎಣಿಸಿದೆ. ಹಾಗೆ ವಾಪಸ್ ಆ ದಿವಸ ಹೋಗ್ಲಿಕ್ಕೆ ಆಗಿದೆ, ಅಂಥ ಫೆಸಿಲಿಟಿ ಇರಲಿಲ್ಲ. ಆಗ ಕೊಂಕಣ ರೈಲ್ವೆ ಸ್ಟಾರ್ಟ್ ಆದದ್ದು ಅಷ್ಟೇ. ಮತ್ತೆ ಮರುದಿವಸ ಹೊರಟೆ. ಹೊರಡಲಿ ಅಲ್ಲಿ ಮುಟ್ಲಿಕ್ಕೆ ನಮಗೆ ಒಂದು 3 ದಿವಸ ಬೇಕು, 3-4 ದಿವಸ ಬೇಕು. ಅಲ್ಲಿ ತಲುಪಿದೆ. ಅಲ್ಲಿಂದ ಶ್ರೀನಗರ, ಶ್ರೀನಗರದಿಂದ ಬಾರಾಮುಲ್ಲಾ ಯೂನಿಟ್ ತಲುಪಿದೆ. ಅಷ್ಟರವರೆಗೆ ವಾರ್ ಡಿಕ್ಲೇರ್ ಆದ ನಮಗೆ ಗೊತ್ತಿರಲಿಲ್ಲ. ನಮ್ಮ ಉರಿ ಪೋಲ್ ಗನ್ನೇರ ಎಂಬ ಜಾಗದಲ್ಲಿ ನಮ್ಮ ಡಿಪ್ಲಾಯ್ ಆದೆ. ಡಿಪ್ಲಾಯ್ ಆಗುವ ಟೈಮಲ್ಲಿ 19 RT ಬ್ರಿಗೇಡ್, ಯಾಕಂದರೆ ಒಂದೊಂದು ಬ್ರಿಗೇಡ್ ಇರ್ತದೆ, ಈಗ ಕಮಿಷನರ್ ಆಫೀಸ್ ಇರ್ತದೆ ಅದು ಒಂದು, ಅದರ ಅಂಡರಲ್ಲಿ ಎಷ್ಟು ಸ್ಟೇಷನ್ ಉಂಟು. ಸೇಮ್ ಆಗಿ 19 RT ಬ್ರಿಗೇಡಿಂದ ನಮ್ಮದು ಏಕೈಕ ರೆಜಿಮೆಂಟಿಗೆ ಆರ್ಡರ್ ಬಂತು, ನೀವು ವಾರಿಗೆ ಹೋಗ್ಬೇಕಂತ. ಆಲ್ರೆಡಿ ನಮ್ಮ ಗನ್ ಕಾರ್ಗಿಲಲ್ಲಿ ಡಿಪ್ಲಾಯ್ ಆಗಿತ್ತು. ಸೊ ನಮ್ಮ ರೆಜಿಮೆಂಟ್ ಅಲ್ಲಿಗೆ ಮೂವ್ ಆಯಿತು. ಮೂವ್ ಆಗೋ ಮೊದಲು ನಮಗೆ 2600 ಸೆಲ್ಸ್ ಸೆಲ್ ಆರ್ಟಿ ಸೆಲ್ ಇರ್ತಾರೆ, ಅದರ ವೆಯ್ಟ್ 60.5 kg ಉಂಟು, ಅದನ್ನು ಕೊಂಡೋಗ್ಲಿಕ್ಕೆ ಇತ್ತು. ಇದ್ದದ್ದು ಖಾಲಿ 6 ಜನ, ಒಂದು ಆಫೀಸರ್, 5 ಜವಾನ್. ಆದರೆ ಸಹ ನಮ್ಮ ಅದನ್ನು ಲೋಡ್ ಮಾಡಿದ್ದೆವು. ಲೋಡ್ ಮಾಡುವಾಗ ನಮ್ಮದು ಇಷ್ಟು ಮಾಂಸ ಹೋಗಿತ್ತು, ಅಷ್ಟು ಮತ್ತು ಸಂಜೆ ಒಳಗೆ ಲೋಡ್ ಮಾಡಬೇಕು. 2600 ಜನ ಇರೋದು 6 ಜನ, ಜನ ಇರಲಿಲ್ಲ. ಅದನ್ನು ಲೋಡ್ ಮಾಡಿದ ಅಲ್ಲಿಂದ ಯೂನಿಟ್ ತಲುಪಿ, ಇಲ್ಲಿ ಯೂನಿಟಿಂದ ಸೋನಮಾರ್ಗ ತಲುಪಿದ್ವಿ. ಇದು ನನ್ನ ಹೇಳಿದೆ ಯಾವಾಗಲೂ ಮರೆಯದಂಥ ದಿವಸ. ಯಾರು ಯಾರಿಗೆ ಸಹ, ನಾವು ವಾರಲ್ಲಿದ್ದವರು ಎಲ್ಲರಿಗೆ ಸಹ ಅದು ಅನುಭವ ಉಂಟು, ಅದೊಂದು ಡೇಂಜರಸ್ ಡೇ ಅಂತ. ಸೊ ಸೋನಮಾರ್ಗ ತಲುಪಿದೆ. ಸೋನಮಾರ್ಗ ತಲುಪಿ ಅಲ್ಲಿದ್ದ ಮೂಮೆಂಟ್ ಹೇಳಿ, ರಾತ್ರಿ ಮಾತ್ರ ಮೂಮೆಂಟ್. ಡೇ ಟೈಮಲ್ಲಿ ಹೋದರೆ ಯಾಕಂದರೆ ಆ ಟೈಗರ್ ಇಲ್ಲಿ ಮಸ್ಕೋವಲ್ಲಿ ಹೈಟ್ನಿಂದ ನಾವು ಜಸ್ಟ್ ಇಲ್ಲಿ ಕೆಳಗೆ ಕಾಣ್ತೇವೆ. ಅಲ್ಲಿಂದ ಡೈರೆಕ್ಟ್ ಇಟ್ ಮಾಡ್ತಿದ್ರು ನಮ್ಮ ಮೇಲೆ. ಅದಕ್ಕೆ ಯಾವ ಮೂಮೆಂಟ್ ಇದ್ದರು, ವಾರ್ ಟೈಮಲ್ಲಿ ಯಾವ ಮೂಮೆಂಟ್ ಇದ್ದರು, ನೈಟ್. ಸೊ ನೈಟ್ ಆ ನೈಟ್ ಆಗೋದ್ರ ಮೊದಲು ನಾವೆಲ್ಲ ರೆಡಿಯಾಗಿ ಅಲ್ಲಿ ಕೂತ್ಕೊಂಡಿದ್ದೆವು. ಸೊ ಒಂದು ಗಾಡಿ ಬಂತು, ALS ಗಾಡಿ. ಅದು ಬರುವಾಗ ಅದರಲ್ಲಿ ಡೆಡ್ ಬಾಡಿಗಳೆಲ್ಲ ಇತ್ತು, ಅದನ್ನು ನೋಡಿದೆವು. ನೋಡುವಾಗ ನನ್ನ ರೆಜಿಮೆಂಟಿನೇ ಕಾಮರಾಜ್ ಅಂತ ಅವ್ರದ್ದು ಡೆಡ್ ಬಾಡಿ ಇತ್ತು. ಅದು ಮೈಂಡ್ ಚೇಂಜ್ ಆದಂಥ ದಿವಸ ನಮ್ಮದು. ನಾವು ನಮ್ಮೊಟ್ಟಿಗಿದ್ದವರು, ನಾವು ಮನೆ ಊರಲ್ಲೆಲ್ಲ ಓಕೆ, ಆದರೆ ಅಲ್ಲಿ ನಮ್ಮೊಟ್ಟಿಗೆ ನಮ್ಮ ಒಟ್ಟಿಗೆ ಅವರು ತುಂಬ ಇದರಲ್ಲಿದ್ದವರು, ಅವರೊಟ್ಟಿಗಿದ್ದೆ ನಾನು, ಅವರದ್ದು ಡೆಡ್ ಬಾಡಿ. ಅದೊಂದು ನಮ್ಮ ಮೈಂಡ್ ಚೇಂಜ್ ಆದ ದಿವಸ. ಆದಮೇಲೆ ಅದೊಂದು ಬುದ್ಧಿ ಒಂದು ಬೇರೆ ಆಯಿತು. ನಮ್ಮ ರಿಲೇಷನ್ಶಿಪ್, ಮನೆಯವರ ರಿಲೇಷನ್ಶಿಪ್ ಬೇರೆ. ಈಗ ಸಹ ನಾನು ರಿಟೈರ್ಡ್ ಆದಮೇಲೆ ಸಹ ನಾವು ಟಚಲ್ಲಿ ಇರ್ತೇವೆ, ಅದೊಂದು ಫ್ರೆಂಡ್ಶಿಪ್ ಬೇರೆ. ಸೊ ಅದರಿಂದ ಅಲ್ಲಿಂದ ನನ್ನ ಮೈಂಡ್ ಚೇಂಜ್ ಆಗಿ ನಾನು ಆಮೇಲೆ ರೆಡಿ ಆದೆ. ನಾನು ಯಾವುದಕ್ಕೆ ಎದುರಿಸ್ಲಿಕ್ಕೆ ರೆಡಿ ಆದೆ. ಅಲ್ಲಿಂದ ನಾವು ದ್ರಾಸಿಗೆ ಹೋದೆವು. ದ್ರಾಸಿಂದ ನಮಗೆ ಫಸ್ಟ್ ಅಟ್ಯಾಕ್ ತೋರೋಲಿನ್ 0.5440 ಅಂತ ಹೇಳ್ತಾರೆ, ಅದರ ಮೇಲೆ ಅಟ್ಯಾಕ್ ಇತ್ತು. ಪ್ರತಿಯೊಂದು ಜಾಗದಲ್ಲಿ ಅಟೆಂಡ್ ಮಾಡಿದೆ. ತೋರೋಲಿನ್, ಮಸ್ಕೋವಲಿ, ಬ್ಯಾಟಲಿಕ್, ಮತ್ತು ಸ್ಯಾಂಡೋನಾಲ ಲಾಸ್ಟ್ ಅಟ್ಯಾಕ್ ಈ ಏರಿಯಾದಲ್ಲಿ, ಮತ್ತು ಟೈಗರ್ ಇಲ್ ಈ ಎಲ್ಲ ಏರಿಯಾದಲ್ಲಿ ನಾವು ಯುದ್ಧದಲ್ಲಿ ಭಾಗವಹಿಸಿದ್ದೆವು. ಹಾಗೆ ತೊರುಳಿನ ಅಟ್ಯಾಕಿನಲ್ಲಿ ನಾವು 47 ಆತಂಕವಾದಿಯನ್ನು ಕೊಂದಿದ್ದೇವೆ. 7 ತಲೆಯನ್ನು ಕಡಿದು ತಂದಿದ್ದೇವೆ. ನಮ್ಮ 2 ಆಫೀಸರ್, 1 JCO, 6 ಜವಾನ್ ಇದರಲ್ಲಿ ಶಹೀದಾಗಿದ್ದರು. ಸ್ವಾತಂತ್ರ್ಯ ದಿನದ ಬಗ್ಗೆ ನಾವು ಮಾತಾಡೋದಾದರೆ, ಸ್ವಾತಂತ್ರ್ಯ ದಿನದ ಆಚರಣೆ ಇಡೀ ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವಂಥದ್ದಾಗಿದೆ. ಫ್ಲಾಗ್ ಹಾಯಿಸ್ಟಿಂಗ್ ಇರ್ಬೋದು, ಮಕ್ಕಳಿಗೆ ಕಾಂಪಿಟೇಷನ್ ಇರ್ಬೋದು, ಯಾವುದೇ ವಿಷಯದಲ್ಲಿ ಪ್ರತಿಯೊಂದೊಂದು ಯೂನಿಟ್ ಕೂಡ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತದೆ. ಅದೇ ರೀತಿಯಲ್ಲಿ ಈ ಸ್ವಾತಂತ್ರ್ಯ ದಿನದ ಆಚರಣೆ ಬಾರ್ಡ್ರಲ್ಲಿ ಅಥವಾ ಆರ್ಮಿಯಲ್ಲಿ ಯಾವ ರೀತಿಯಲ್ಲಿ ನಡೀತದೆ? ನಾವು ಸ್ವಾತಂತ್ರ್ಯ ದಿವಸದ ಆಚರಣೆ ಹೇಳಿದರೆ ಅದು ಪರೇಡ್ ನಡೀತದೆ.
ಒಂದು ಗ್ರೌಂಡಲ್ಲಿ ಪ್ರೇರಣೆ ಫ್ಲಾಗ್ ಹೋಸ್ಟಿಂಗ್ ಮಾಡ್ತೇವೆ, ಸ್ವೀಟ್ಸ್ ಎಲ್ಲ ಹಚ್ತೇವೆ, ಇದನ್ನೆಲ್ಲ ಮಾಡ್ತೇವೆ ನಾವು. ಆಗ ನಮ್ಮ ಆ ಬ್ರಿಗೇಡಲ್ಲಿ ಇರುವ ಒಂದೊಂದು ರೆಜಿಮೆಂಟು ಒಂದೊಂದು ಟೋಳಿ ಮಾಡಿ ಕಳಿಸ್ತಾರೆ, ಒಂದು 30 ಜನದ ಗ್ರೂಪು ಒಂದೊಂದು ರೆಜಿಮೆಂಟ್, ಅದು ಅಲ್ಲಿ ಡ್ರಿಲ್ ಮಾಡ್ತೇವೆ ಮತ್ತು ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಆಗಿ ಅದು ಪೀಸ್ ಏರಿಯಾದಲ್ಲಿ. ಮತ್ತು IIT ಫೀಲ್ಡ್ ಏರಿಯಾ ಅಂತ ಹೇಳ್ತೇವೆ ಜಮ್ಮುಗಿಂತ ಮೇಲೆ, ಆ ದಿವಸ ನಮಗೆ ರೆಡ್ ಅಲರ್ಟ್, ಏನು ಮೂಮೆಂಟ್ ಮಾಡಲಿಕ್ಕೆ ಇಲ್ಲ. ನಾವು ರೆಜಿಮೆಂಟ್ನ ಒಳಗೆ ಪ್ರೋಗ್ರಾಮನ್ನು ಮಾಡಿಬಿಟ್ಟು ಒಳಗೆ ಯಾವುದೇ ಥರದ ಪ್ರೋಗ್ರಾಮನ್ನು ನಮಗೆ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ಹೇಳಿದರೆ ಡ್ರೈ ಡೇ ಅಂತ. ಯಾಕೆ ಹೇಳಿದರೆ ಈಗ ಅದು ಅಂಥ ಪ್ರೋಗ್ರಾಮ್ ಎಲ್ಲ ನಡೆಯೋದಿಲ್ಲ, ಈಗ ಅಟ್ಯಾಕ್ ಎಲ್ಲ ಮಾಡೋದೆಲ್ಲ ನಿಂತೇ ಹೋಗಿದೆ. ಮುಂಚಿನ ಕಾಲದಲ್ಲಿ ಇಂಡಿಪೆಂಡೆನ್ಸ್ ಡೇ ಹೇಳಿದಾಗ ಆ ದಿವಸ ಆತಂಕವಾದಿಗಳು ಎಲ್ಲಿಯಾದರೂ ಒಂದು ಕೌಂಟರ್ ಅಂಬುಷ್ ಅಂತ ಹೇಳ್ತಾರೆ, ಕೌಂಟರ್ ಅಂಬುಷ್ ಹೇಳಿದರೆ ನಮ್ಮ ಗಾಡಿ ಹೋಗ್ತದೆ, ಆ ಗಾಡಿ ಒಳಗೆ ಹೋಗುವ ತನಕ ಅವ್ರು ಫೈರಿಂಗ್ ಮಾಡ್ತಿಲ್ಲ, ಗುಡ್ಡೆಯಿಂದ ಒಳಗೆ ಹೋದ್ರ ನಂತರ ನಮ್ಮ ಮೇಲೆ ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಮಾಡೋದು ಅದರಲ್ಲಿ ಉಳಿಯುವ ಚಾನ್ಸಸ್ ಇರುತ್ತಿಲ್ಲ. ಅಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ಅದಕ್ಕಾಗಿ ನಾವು ನಮ್ಮ ಇಂಡಿಯನ್ ಆರ್ಮಿ ಏನು ಮಾಡಿತ್ತು, ಆ ದಿವಸವೇನಲ್ಲ ಯಾವ ಕೆಲವು ಫೆಸ್ಟಿವಲ್ ಎಲ್ಲ ಉಂಟು, ಆ ದಿವಸದಲ್ಲಿ ನಮ್ಮ ಯಾವ ಗಾಡಿ ವೆಹಿಕಲ್ ಎಲ್ಲ ಏನ್ಸ್ ನಮ್ಮದು ಏನ್ಸ್ ಮೂಮೆಂಟ್ ಇರೋದಿಲ್ಲ, ನಾವು ನಮ್ಮ ಲೊಕೇಶನಲ್ಲಿ ಇರ್ತೇವೆ, ನಮ್ಮ ಪೋಸ್ಟಲ್ಲಿ ಇರ್ತೇವೆ, ಅಷ್ಟು ಮಾತ್ರ ಮಾಡ್ತೇವೆ. ಮತ್ತು ಇನ್ನುಟೊಳಗೆ ಬಡಕಾನ ಅಂತ ಹೇಳ್ತಾರೆ, ಅಂತ ಹಾಗೆಲ್ಲ ಮಾಡಿ ಪ್ರೋಗ್ರಾಮ್ ಮಾಡ್ತೇವೆ ನಾವು. ಸರ್, ನೀವೊಂದು ಆರ್ಮಿ ಆಫೀಸರ್ ಆಗಿರುವಂಥದ್ದು ಬಹಳ ಗೌರವದ ವಿಷಯ ಆಗಿರ್ತದೆ. ಸೊ ಆದ್ದರಿಂದ ನಿಮಗೆ ಬಂದ ನಂತರ ಇಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡುವಂಥ ಅವಕಾಶಗಳು ಸಿಕ್ಕಿರ್ಬೋದು, ಆ ಸಂದರ್ಭದಲ್ಲಿ ನಿಮ್ಮ ಅನುಭವ ಹೇಗೆ, ಅದೊಂದು ಖುಷಿ ಅದರ ಬಗ್ಗೆ ಒಂಚೂರು ಹಂಚಿಕೊಳ್ಬೋದಾ? ನಾನು ಊರಿಗೆ ಬಂದ ಮೇಲೆ ನಾನು ಕಡಿಮೆಯಿಂದ 40-50 ಜಾಗದಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದೆ. ನನ್ನ ಸ್ಕೂಲಲ್ಲಿ ಮತ್ತು ಹಲವು ಕ್ಲಬ್ಬಲ್ಲಿ ಮಾಡಿದ್ದೇನೆ. ಆಗ ಒಂದು ನಾನು ಮಾಡಿದ ಕಾರ್ಯಕ್ಕೆ ಈಗ ಊರಿಗೆ ಬಂದ ಮೇಲೆ ನನಗೊಂದು ಇಷ್ಟು ಗೌರವ ಸಿಗ, ನಾನು ಎಣಿಸ್ತಾ ಇರಲಿಲ್ಲ. ನಮ್ಮ ಊರ ಸೇಮ್ ಅಲ್ಲಿಂದ ಡ್ಯೂಟಿ ಮಾಡಿ ಆರ್ಮಿಯಿಂದ ಮುಗಿಸಿ ಬಂದೆ ಇಲ್ಲಿ. ಅಷ್ಟು ಯಾರು ಒಂದು ಕಾಲದಲ್ಲಿ ಯಾರು ಸಹ ಕೇಳ್ತಾರೆ, ಒಂದು ಕಾಲದಲ್ಲಿ ರೆಸ್ಪೆಕ್ಟ್ ಹೇಳಿದರೆ ಅವ ಸಾಯಬೇಕು, ಸೋಲ್ಜರ್ ಸತ್ತರೆ ಮಾತ್ರ ಅವನಿಗೆ ರೆಸ್ಪೆಕ್ಟ್ ಸಿಗ್ತಿತ್ತು. ಈಗ ನಾವು ಜೀವಂತ ಇದ್ದೇವೆ. ಈಗ ನನ್ನ ಮನೆಯಲ್ಲಿ ಇಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಮೂಮೆಂಟ್ಸ್ ಎಲ್ಲ ಉಂಟು, ಅಷ್ಟು ಗೌರವ ಸಿಗ್ತಾ ಉಂಟು. ಹಾಗೆ ಫ್ಯಾಗ್ ವಸ್ಟಿಂಗ್ ನಾವು ಫಸ್ಟಿಗೆ ನಾನು ಕೆಲವು ಕ್ಲಬ್ಗೆ ಯಾಕೆ ಹೇಳಿದೆ, ನಾವು ಸೋಲ್ಜರ್ಸ್, ನಾವು ಮಾತಾಡೋ ರೀತಿ ನೀತಿ ಹೆಚ್ಚಾಗಿ ಸಿವಿಲಿಯನ್ಗೆ ಅರ್ಥ ಆಗೋದಿಲ್ಲ. ಸೊ ನಮ್ಮನ್ನಲ್ಲಿ ಕರೆದು ನೀವು ಭಾಷಣ ಮಾಡಬೇಕು, ವಿಷಯ ಹೇಳಬೇಕು, ಹಾಗೆ ಹೇಳುವಾಗ ನಮಗೆ ಸ್ವಲ್ಪ ನಾವು ನರ್ವಸ್ ಆಗ್ತಿದ್ದೆವು. ನಾವು ಹೇಳಿದರೆ ರಾಜಕಾರಣಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಬೇರೆ ವಿಷಯ ಯಾರನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ನಾವು ನಮ್ಮ ವಿಷಯ ನಮ್ಮ ಡ್ಯೂಟೀಸ್ ನಾವು ಇರುವ ರೀತಿ ನೀತಿ ಅದನ್ನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು ಅಷ್ಟೇ. ಹಾಗೆ ನನಗೆ ಈ ಫ್ಲ್ಯಾಗ್ ಭಾರಿ ಖುಷಿ ಆಗ್ತಿತ್ತು. ಈಗ ನಮ್ಮ ಕೆಲಸವನ್ನು ಅವರು ನೆನಪಿಸಿಕೊಂಡು ಅದಕ್ಕೆ ಒಂದು ಗೌರವ ಕೊಟ್ಟು ನಮ್ಮನ್ನು ಕರೀತಿದ್ರು, ಅದನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಸರ್, ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 75 ವರ್ಷಗಳೇ ಕಳೆದಿವೆ. ಸೊ ಆಗಿನ ಭಾರತಕ್ಕೂ ಈಗಿನ ಭಾರತಕ್ಕೂ ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಗಿವೆ, ಯಾವ ರೀತಿಯಲ್ಲಿ ಚೇಂಜಸ್ ಆಗಿರಬಹುದು? ಆಗಿನಿಂದ ಈಗಿನವರೆಗೆ ಸ್ವಲ್ಪ ಅಲ್ಲ, ತುಂಬಾ ಚೇಂಜಸ್ ಆಗಿದೆ. ಟೆಕ್ನಾಲಜಿಯಲ್ಲಿ ನೋಡಿ, ಡೆವಲಪ್ಮೆಂಟ್ ನೋಡಿ, 4G 5G ಇದೆಲ್ಲ ಚೇಂಜಸ್ ಬಂದಿದೆ. ಅದಲ್ಲದೆ ನಾನು ಸೋಲ್ಜರ್ ಆಗಿ ಹೇಳ್ತೇನೆ, ಆರ್ಮಿಯ ವಿಷಯದಲ್ಲಿ ನಾನು ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳ್ತೇನೆ. 1962 ಚೀನಾ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿತ್ತು. ಅದಲ್ಲದೆ ಅಟ್ಯಾಕ್ ಮಾಡೋದು ಹೇಳಿದರೆ ನಮ್ಮ ಹಲವು ಜಾಗವನ್ನು ಕಬಳಿಸಿಕೊಂಡಿತ್ತು. ಆ ಸಮಯದಲ್ಲಿ ನಮ್ಮ ದೇಶ ಸೆರೆಂಡರ್ ಆಯಿತು, ಸೆರೆಂಡರ್ ಆಗಿ ಅದಲ್ಲದೆ ಅವರು ಕಬಳಿಸಿದಂಥ ಜಾಗವನ್ನು ನಾವು ವಾಪಸ್ ನಾವು ಮರಳಿ ನಮಗೆ ಕೊಡಲೂ ಇಲ್ಲ, ನಾವು ಕೇಳಲೂ ಇಲ್ಲ. ಅದೇ ಥರ ಈ 2020 ಸೇಮ್ ಚೈನಾದವರು ನಮ್ಮ ಜಾಗದ ಮೇಲೆ ಅಟ್ಯಾಕ್ ಮಾಡಿದರು. ಸೊ ನಮ್ಮ ಸೈನಿಕರು ಅವರನ್ನು ಅದಕ್ಕೆ ಆ ಫೈಟಿಂಗ್ ಹೇಳ್ತಾರೆ, ಈಗ ಫೈರಿಂಗ್ ಮಾಡಲಿಕ್ಕೆಲ್ಲ, ಗುದ್ದಮ್ ಗುತ್ತಿಯ ಜಗಳ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಯಾಕಂದರೆ ಪುಷ್ ಮಾಡೋದು ಅದೇ, ಫೈರ್ ಮಾಡಲಿಕ್ಕೆಲ್ಲ, ಕೋಲಲ್ಲಿ ಹಿಡಿದು ಅದು ಫೈಟ್ ಆದದ್ದು. ಅದರಲ್ಲಿ ನಮ್ಮ ದೇಶದ ಸೈನಿಕರು ಅವರನ್ನು ನಮ್ಮ ದೇಶದ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಅವರನ್ನು ಒಡೆದು ಓಡಿಸಿದರು. ಆಗಿನ ಕಾಲಕ್ಕೂ ಈಗಿನ ಕಾಲದ ಇದೊಂದು ಅಂತರ ನೋಡಿ, ಇದು ತುಂಬ ಚೇಂಜಸ್. ಅದಲ್ಲದೆ ಈಗ ನಮ್ಮ ದೇಶದಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಚೈನಾ ಈ ಮೂರು ದೇಶ ಮಾತ್ರ ಅಲ್ಲ, ಈ ಪೂರಾ ವಿಶ್ವವೇ ನಮ್ಮ ದೇಶಕ್ಕೆ ಹೆದರ್ತದೆ. ಯಾಕೆ ಹೇಳಿದರೆ ನಮ್ಮ ದೇಶದಲ್ಲಿ ಹಲವು ಡಿಫ್ರೆಂಟ್ ಟೈಪ್ ಇದು ವೆಪನ್ಸ್ ಇದೆ, ಮಿಸೈಲ್ಸ್ ಇದೆ, ಮತ್ತು NBC ನ್ಯೂಕ್ಲಿಯರ್ ಬಯಾಲಜಿಕಲ್ ಕೆಮಿಕಲ್ ಅಂತ ಹೇಳ್ತೇವೆ, ಏರ್ ಫೈಟರ್ ತುಂಬ ಇದೆ, ಮತ್ತು ಯುದ್ಧ ನೌಕೆಗಳು, ಮಿಸೈಲ್ಸ್, ಬ್ರಹ್ಮೋಸ್ ಇದೆಲ್ಲ ಇದೆ. ಅದರಿಂದಾಗಿ ನಮ್ಮ ದೇಶ ಈಗ ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಿಂದಾಗಿ ನಮ್ಮ ದೇಶವನ್ನು ಯಾರಿಗೆ ಸಹ ಇನ್ನು ಏನು ಮಾಡಲು ಸಾಧ್ಯವಿಲ್ಲ. ಸರ್, ಅದೇ ರೀತಿ ಈ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಹೋರಾಟ ನಡೆದಿದೆ, ನಾವು ಮುಂದೆ ಆಗಲೇ ಮಾತಾಡಿದ ಹಾಗೆ. ಆದರೆ ಈ ಸ್ವಾತಂತ್ರ್ಯದ ಮಹತ್ವ ಇದರ ಬಗ್ಗೆ ನೀವು ಹೇಳುವುದಾದ್ರೆ, ಯಾವ ರೀತಿಯಲ್ಲಿ ಜನರು ಇದನ್ನು ಅರಿತುಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಜನರು ಇದನ್ನು ತಕ್ಕೊಂಡಿದ್ದಾರೆ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇವ ನಾವು ಇವತ್ತು ಕೂಡ?
ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ ನಾವಂತಲ್ಲ, ಎಲ್ಲ ಸಿವಿಲಿಯನ್ಗೆ ಅದರ ಬೆಲೆ ಗೊತ್ತುಂಟು. ಆದರೆ ಈ ನಮ್ಮ ದೇಶಕ್ಕೆ ಎಷ್ಟು ಬಲಿದಾನವನ್ನು ಕೊಟ್ಟವರ ವಿಷಯವನ್ನು ಪ್ರತಿಯೊಂದು ಪ್ರೋಗ್ರಾಮಲ್ಲಿ, ಸ್ವಾತಂತ್ರ್ಯ ದಿವಸದ ಪ್ರೋಗ್ರಾಮಲ್ಲಿ ಯಾರಾದರೂ ಬಂದು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಅದು ತಾಜಾ ಆಗ್ತಾ ಇರ್ತದೆ. ಅದರಿಂದಾಗಿ ನಮಗೆ ಸಿಕ್ಕಿದ ಸ್ವಾತಂತ್ರ್ಯವನ್ನು ಕೆಲವರು ದುರುಪಯೋಗ ಮಾಡ್ತಾರೆ, ಆದರೆ 90% ಜನ ನಮ್ಮ ಸ್ವಾತಂತ್ರ್ಯ ದಿವಸ ನಮ್ಮ ಫ್ಲ್ಯಾಗ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಯಾರು ಸಹ ಈಗ ಏಜ್ ಲಿಮಿಟ್ ಅಂತ ಒಂದು ಹೇಳೋದಾದರೆ, ಈಗ ಒಂದು ಕಡಿಮೆ ಹೇಳಿದ್ರೆ ಒಂದು 50 ಮೇಲಿನ ಏಜಿನವರನ್ನು ನೋಡಿಬೇಕಾದ್ರೆ ಅವರು ಫ್ಲ್ಯಾಗ್ ಹಾಸ್ಟಿಂಗ್ ಆಗಿ ಹೋಗಿರ್ಬೋದು ಎಲ್ಲ ಹೋಗಿದ್ರೆ, ಆದರೆ ಫ್ಲ್ಯಾಗ್ ಕಾಣಿದ ಕೂಡ ಅಲ್ಲಿಗೆ ಬಂದು ಸೆಲ್ಯೂಟ್ ಹೊಡಿತಾರೆ, ಅದನ್ನು ಮುಟ್ಟಿ ಪ್ರಣಾಮ ಮಾಡ್ತಾರೆ. ಇದನ್ನೆಲ್ಲ ನೋಡುವಾಗ ನಮಗೆಂತೂ ನಮ್ಮದರಲ್ಲಿ ನಮ್ಮ ರಕ್ತದಲ್ಲಿ ಅದು ಈಗ ಇದು ಫುಲ್ ಇದಾಗಿ ಹೋಗಿದೆ ದೇಶದ ವಿಷಯದಲ್ಲಿ. ಈಗ ನಾನು ರಿಟೈರ್ಡ್ ಆಗಿದ್ದೇನೆ, ಇನ್ನು ಮುಂದೆ ಈಗ ಕರೆದ್ರೆ ನಾನು ವಾರಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೇನೆ. ಸೊ ಈಗ ಈ ಮಕ್ಕಳಿಗೆ ಅದನ್ನು ಮೂಡಿಸಬೇಕು. ಮಕ್ಕಳು ಹೇಳಿದರೆ ಲೈನ್ ತಪ್ತಾ ಇದ್ದಾರೆ, ಅದನ್ನು ಒಂದು ಲೈನಿಗೆ ತರಬೇಕು ಶಾಲೆ. ಈಗ ಹೇಳಿದರೆ ನಾವು ಸ್ವಾತಂತ್ರ್ಯೋತ್ಸವ ಚಿಕ್ಕ ಇರೋ ಹೇಗೆ ಮಾಡ್ತಿದ್ದೆ ಹೇಳಿದರೆ, ನಮ್ಮ ಟೀಚರ್ಸ್ನವರು ಅವರು ಡೈಲಿ ಒಂದು ಸ್ವಾತಂತ್ರ್ಯದ ಮುಂದಿನ ದಿವಸ ಅದು ಡ್ರೆಸ್ ಎಲ್ಲ ಗಾಂಧೀಜಿದು ಎಲ್ಲ ಮಾಡಲಿಕ್ಕೆ ಎಲ್ಲ ಇತ್ತು, ಫ್ರಾನ್ಸಿನ ಎಲ್ಲ ಇತ್ತು. ಆದರೆ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಅವರು ಈ ಬಲಿದಾನ ಕೊಟ್ಟವರ ವಿಷಯ ಹೇಗೆ ಅವರನ್ನು ಪಂಜಾಬಿನಲ್ಲಿ ಆದ ವಿಷಯ ಇದನ್ನು ಮತ್ತು ಎಲ್ಲಿ ಎಲ್ಲ ಹ್ಯಾಂಗ್ ಮಾಡಿ ಎಲ್ಲ ಕುಳಿತಿದ್ರು ಅದರ ವಿಷಯವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಈಗ ಅವರು ಹೇಳ್ತಾರೆ ಅವರು ನಾವು ಈಗ ಇಂಡಿಪೆಂಡೆನ್ಸ್ ಡೇ ಆಗುವ ಅವರು ಇಲ್ಲಿಯೇ ಇದ್ದಾರೆ ಅಂತ, ಅವರ ಆತ್ಮಗಳು ಇಲ್ಲಿಯೇ ಇರ್ತಾರೆ. ನೀವು ಪ್ರೇ ಮಾಡುವಾಗ ಇದು ಸೆಲೆಕ್ಟ್ ಜನಗಣ ಹೇಳಿದ ಮೇಲೆ ಒಮ್ಮೆ ಪ್ರೇ ಮಾಡಬೇಕು, ಅದು ನಮ್ಮ ತಲೆಗೆ ಅವರು ಒಪ್ಪಿಸ್ತಿದ್ದದು ಅವರ ಆತ್ಮ ಎಲ್ಲ ಇಲ್ಲಿ ಇರ್ತದೆ, ನೀವು ಪ್ರೇ ಮಾಡಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ನೀವು ಇಲ್ಲಿ ಪ್ರೇ ಮಾಡಬೇಕಂತ. ಆಮೇಲೆ ಅದು ನಮಗೆ ಹೇಳಿದೆ, ನಮ್ಮದು ಟೀಮ್, ನಮ್ಮ ಚಿಕ್ಕ ಮಕ್ಕಳಿದ್ದೇವೆ ನಾವು 5-6 ಇರುವಾಗ ನಮ್ಮೊಂದು ಟೀಮ್ ಇತ್ತು. ಆ ಸಮಯದಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಆದಮೇಲೆ ಅಲ್ಲಿಂದ ನಮ್ಮದು ಸ್ಟಾರ್ಟ್. ನಮಗೆ ಇದೆಲ್ಲ ಆ ಟೈಮಲ್ಲಿ ಈಗಿನ ಹಾಗೆ ಏನಿಲ್ಲ, ನಡೆದುಕೊಂಡು ಹೋಗುದು, ನಡೆದುಕೊಂಡು ಒಂದು ಟೆಂಪಲ್ಲಿಗೆ ಕುದ್ರೋಳಿ ಅಂತ ಒಂದು ಟೆಂಪಲ್ ಅಲ್ಲಿ ಹೋಗಿ ಪ್ರೇ ಮಾಡುದು. ನಮಗೆ ಏನು ಕೇಳಲಿಕ್ಕೆ ಏನು ಗೊತ್ತಿರಲಿಲ್ಲ, ಆದರೆ ಅದೊಂದು ಹೇಳಿ ಅವರ ಟೀಚರ್ ಹೇಳಿದ ನೆನಪಿತ್ತು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಪುನಃ ಹುಟ್ಟಿ ನಮ್ಮ ದೇಶ ಸೈನಿಕ ಇಲ್ಲದ್ರೆ ಏನಾದರೂ ದೇಶ ಸೇವಕ ಆಗಬೇಕಂದು ಪ್ರೇ ಮಾಡಬೇಕು ಅಂತ ಅದೇ ನಮ್ಮ ತಲೆಯಲ್ಲಿದ್ದು, ಅದನ್ನೇ ಹೇಳ್ತಾ ಹೋಗ್ತಿದ್ದೆ. ಆದರೆ ನಮ್ಮ ಸ್ವಾತಂತ್ರ್ಯ ದಿವಸದ ಪ್ರತಿ ದೇವಸ್ಥಾನಕ್ಕೆ ಹೋಗಿ ಇದು ಪ್ರೇ ಮಾಡೋದು ಇದೇ ಒಂದು ನಮ್ಮ ಡ್ಯೂಟಿ ಆಗ್ತಿತ್ತು ಆ ಸಮಯದಲ್ಲಿ. ತುಂಬ ಆ ಟೈಮ್ ತುಂಬ ಖುಷಿ ಆಗ್ತಿತ್ತು ಆ ಟೈಮಲ್ಲಿ ಸಹ, ಈ ಟೈಮಲ್ಲಿ ಸಹ. ಸರ್, ನೀವು ಹೇಳಿದ ಹಾಗೆ ಈಗಿನ ಮಕ್ಕಳಿಗೆ ಪಿಕ್ಚರಲ್ಲೆಲ್ಲ ನೋಡಿ ಗೊತ್ತುಂಟು ಆರ್ಮಿ ಅಂದರೆ ಎಂತ ಇಂಪಾರ್ಟೆನ್ಸ್ ಎಂತ, ಅದೆಲ್ಲ ಒಂದು ಜೋಶ್ ಬರ್ತದೆ ನೋಡಿದರೆ. ಆದರೆ ತಿಳಿದಿರುವಂತೆ ಆರ್ಮಿಗೆ ಹೋಗಲಿಕ್ಕೆ ಮುಂದೆ ಬರುವಂಥ ಮಕ್ಕಳು ತುಂಬ ಕಡಿಮೆ ನಾವು ನೋಡೋದಾದರೆ. ಹಾಗಾಗಿ ಅವರಿಗೆ ನೀವು ಯಾವ ರೀತಿಯಲ್ಲಿ ಬೆಂಬಲವನ್ನು ನೀವು ತೋರಿಸ್ಲಿಕ್ಕೆ ಇಷ್ಟಪಡ್ತೀರಿ ಈಗಿನ ಯುವ ಪೀಳಿಗೆಗೆ ಮುಂದೆ ಭಾರತಕ್ಕೋಸ್ಕರ ಸೇವೆ ಮಾಡಲಿಕ್ಕೆ? ಈಗಿನ ಯುವ ಪೀಳಿಗೆಗೆ ಹೇಳುವುದಾದರೆ ಇಂಟ್ರೆಸ್ಟ್ 100 ಒಂದು 20% ಉಂಟು. ಈ ನಾ ಬೇರೆಯವರದ್ದು ವಿಷಯ ಬಿಡುವ, ಈ ಉಡುಪಿ ಡಿಸ್ಟಿಕ್ ಪ್ಲಸ್ ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ ಇದರ ಬಗ್ಗೆ ತಿಳಿಸ್ತೇನೆ. ಇದರಲ್ಲಿ ಇಂಟ್ರೆಸ್ಟ್ ಉಂಟು. ನಾವೇ ಒಂದೊಂದು ಇದು ಗ್ರೂಪ್ ಈಗ ದ್ರೋಣಾಚಾರ್ಯದಲ್ಲಿ ನಾವು ಸೆಲೆಕ್ಷನ್ ಮಾಡ್ತೇವೆ. ಬನ್ನಿ, ನಿಮಗೆ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೇವೆ, ಎಲ್ಲ ಫೆಸಿಲಿಟಿ ಕೊಡ್ತೇವೆ, ಊಟ ತಿಂಡಿ ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಅದರ ನಂತರ ನಮ್ಮ ಅಬ್ಬಕ ವಲಯ ಅಂತ ಉಂಟು, ಅಲ್ಲಿದು ಆಕ್ಸ್ ಅಸೋಸಿಯೇಷನ್ ಮಾಡಿದ್ದೇವೆ, ಅಬ್ಬಕ ಆಕ್ಸ್ ಅಸೋಸಿಯೇಷನ್, ಡಿ ಕೆ ಆಕ್ಸ್ ಅಸೋಸಿಯೇಷನ್. ಅದರಲ್ಲಿ ಸಹ ಅಷ್ಟೇ, ಈ ಮಕ್ಕಳನ್ನೆಲ್ಲ ಕರೆದು ನೀವು ನಮ್ಮದ್ರೆ ಫ್ರೀ ಟ್ರೈನಿಂಗ್ ತಗೊಳ್ಳಿ, ಆಮೇಲೆ ಆರ್ಮಿ ಜಾಯ್ನ್ ಮಾಡಿ. ಇಲ್ಲಿ ಆಗಿತ್ತು ರ್ಯಾಲಿ ಆಗಿತ್ತು ಉಡುಪಿಯಲ್ಲಿ, ಆಗ ನಾವು ಅವರನ್ನೆಲ್ಲ ಪ್ರೇರೇಪಿಸಿ ಕಳಿಸಿದ್ದೆ. ಅವರಿಗೆ ಇಂಟ್ರೆಸ್ಟ್ ಇದ್ದವರಿಗೆ ಐ ಟು ವೈಟ್ ಜಸ್ಟ್ ಇರುವುದಿಲ್ಲ, ಅದು ಸಹ ಪ್ರಾಬ್ಲಮ್. ಇಂಟ್ರೆಸ್ಟ್ ಇದ್ದವರು ಅವರು ಐ ಟು ವೈಟ್ ಜಸ್ಟ್ ಇದ್ದರೂ ಸಹ ಅವರು 100% ಅದರ ಮೇಲೆ ಇದು ಮಾಡೋದಿಲ್ಲ. ಏಮ್ ನಮ್ಮ ಒಂದು ಗೋಲ್ ಅಂತ ಇರ್ತದೆ, ನಾನು 100% ಈಗ ನೋಡಿ ಅಂತ. ಈಗ ಇಲ್ಲಿ 600 ಜನರನ್ನು ಓಡಿಸಿದ್ದಾರೆ ಅದರ ರನ್ನಿಂಗಲ್ಲಿ, ಅದರಲ್ಲಿ ಪಾಸ್ ಆದದ್ದು 60-70 ಜನ ಮಾತ್ರ. ಹಾಗೆ ಅದೊಂದು ಏಮ್ ಬರಬೇಕು, ನಾನು 100% ರನ್ನಿಂಗ್. ನಮಗೀಗ ಸೆಕೆಂಡ್ ಸಹ ಕಡಿಮೆ, ಇಷ್ಟು ಸೆಕೆಂಡಲ್ಲೇ 1.5 ಕಿಲೋಮೀಟರ್ 1.6 ಕಿಲೋಮೀಟರ್ ಓಡಬೇಕು. ಆದರೆ ಇವರೆಂತ ಮಾಡ್ತಾರೆ, ಹಾಂ ಅಷ್ಟೇ 1.6 ಕಿಲೋಮೀಟರ್ ಮಾತ್ರ ಅಲ್ಲ, ಅಷ್ಟೇ ಅದೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಆದರೆ ಅವರಿಗೆ ನಾವು ಹೇಳ್ತೇವೆ, ನೀವು ಆ ಸೆಕೆಂಡಲ್ಲಿ 2 ಕಿಲೋಮೀಟರ್ ಹೋಗುವಷ್ಟು ಟ್ರೈ ಮಾಡಿ ಅಂತ. ಹಾಗೆ ಮತ್ತು ಇವರಿಗೆ ದೇಶದ ಇವ ಫಿಲ್ಮಲ್ಲಿ ನೋಡುವಾಗ ಇವು ಎಣಿಸಿದಾಗೆಲ್ಲ ಫಿಲ್ಮಲ್ಲಿ ಇರ್ತದೆ, ಇವರು ಹೋದ ಕುಳಿವರಿಗೆ ಗನ್ ಕೊಡ್ತಾರೆ ಫೈರ್ ಮಾಡೋದು ಅದೇ ಕೆಲಸ ಅಂತ. ಅಲ್ಲಿಂದ ಓಡಿ ಬಂದವರು ಸಹ ತುಂಬ ಜನ ಇದ್ದಾರೆ, ಅಲ್ಲಿಗೆ ಹೋಗ್ತಾರೆ ಟ್ರೈನಿಂಗ್ ನೋಡಿದ ಕೂಡಲೇ ಓಡಿ ಟ್ರೈನಿಂಗಲ್ಲಿ 1-2 ದಿವಸದಲ್ಲಿ ಓಡಿಕೊಂಡು ಆದರೆ ಅವರನ್ನು ಹಿಡ್ದುಕೊಂಡು ಬರ್ತೇನೋ
ಕೆಲವರ ಊರು ಬಿಟ್ಟೆ ಹೋಗಿರ್ತಾರೆ ಹಾಗೆ. ಅವರನ್ನು ಫಸ್ಟ್ ದೇಶಕ್ಕಾಗಿ ಏನು ಮಾಡಬೇಕು, ಈ ಏನು ತ್ಯಾಗ ಮಾಡಬೇಕು ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಮನೆಯವರು. ಅದು ಮೇಯ್ನ್ ಡ್ಯೂಟಿ ತಂದೆ ತಾಯಿಯವರದ್ದು. ನೀನು ಈ ಲೈನಲ್ಲಿ ಹೋಗು. ಮತ್ತು ಕೆಲವರು ಅವರ ಆಚೆ ಮನೆಯವರು ಹೋಗಲಿ, ನಮ್ಮ ಮನೆಯವ್ರದ್ದು ಹೋಗೋದು ಬೇಡ, ಅದೇ ಮೈಂಡಲ್ಲಿ ಇರ್ತದೆ ನಾವು ದೇಶ ಸೇವೆ ಮಾಡಬೇಕಂತ. ಅದು ಮತ್ತು ಮಕ್ಕಳಲ್ಲಿ ಆ ದೇಶ ಸೇವೆ, ದೇಶದ ಮೇಲಿನ ಪ್ರೇಮ ಬಂದರೆ ಅದಕ್ಕಿಂತ ದೊಡ್ಡ ನಶ ಬೇರೆ ಏನಿಸಿಲ್ಲ. ಈ ಬ್ರೌನ್ ಶುಗರ್, ಈ ಡ್ರಗ್ಸ್, ಶರಾಬೆಲ್ಲ ಕುಡಿತಾರೆ ಅವರಿಗೆ, ಅದರಿಂದ ಏನು ಸಿಗ್ತದೆ? ಏನಿಲ್ಲ, ಲೈಫ್ ಹೋಯ್ತವ ಲಗಡೆ ಹೋಗ್ತಾನೆ. ಅದಕ್ಕಿಂತ ತಲೆಯಲ್ಲಿ ಒಂದಿಟ್ಟೆ, ನಾನು ದೇಶ ಸೇವೆ ಮಾಡ್ತೇನೆ, ದೇಶಕ್ಕಾಗಿ ಇದು ಮಾಡ್ತೇನೆ, ಏನಾದರೂ ಮಾಡ್ತೇನೆ, ಸಾಧಿಸಿ ತೋರಿಸ್ತೇನೆ, ಸೋಲ್ಜರ್ ಆಗ್ತೇನೆ, ನೇವಿಯಲ್ಲಿ ಹೋಗ್ತೇನೆ, ನೇವಿ ಆಫೀಸರ್, ಏರ್ಫೋರ್ಸಲ್ಲಿ ಹೋಗ್ತೇನೆ ಅಂತ ಅದನ್ನು ಚಿಕ್ಕನಿಂದೆಲ್ಲ ತುಂಬಿಸಬೇಕು. ನೀನು ಈಗ ದೊಡ್ಡದ ಇದು ಎರಡು ಮಕ್ಕಳಲ್ಲಿ ಒಂದು 100% ನಿನ್ನನ್ನು 100% ನೀನು ಆರ್ಮಿಗೆ ಸೇರಲೇಬೇಕಂತ ಅದನ್ನು ಪ್ರೆಷರ್ ಆಗ್ತೇವೆ. ಅದು ಅವನು ಚಿಕ್ಕಂದಿನಿಂದ ಅದು ಬೆಳೀತಾ ಹೋದರೆ ಅವನು 100% ಆರ್ಮಿಗೆ ಸೇರಿಯೇ ಸೇರ್ತಾನೆ. ಹಾಗೆ ಅದು ಮನೆಯವರದ ಜವಾಬ್ದಾರಿ ಸರ್. ಹಾಗೆ ಈ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ನಿಮ್ಮ ಸಂದೇಶ ಏನಿರ್ತದೆ ಎಲ್ಲರಿಗೂ? ಸೋಲ್ಜರ್ ಟೈಪಲ್ಲಿ ನಾನು ಹೇಳ್ತೇನೆ ಎಲ್ಲರಿಗೆ, ಎಲ್ಲರೂ ಈಗ ಒಂದು ತಲೆಯಲ್ಲಿ ಅಂತ ಹೇಳ್ತಾರೆ, ಚೈನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಬಾರ್ಡ್ರಲ್ಲಿ ಅಲ್ಲಿ ಹೀಗೆ ಅಟ್ಯಾಕ್ ಆಯಿತು, ಅವರು ಇಷ್ಟು ಜನನ ಕೊಂದರು, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಮೊದಲನೇದಾಗಿ ಅದನ್ನು ನೋಡಲಿಕ್ಕೆ ಜನರಲ್ ಬಿಪಿನ್ ರಾವತ್ ಮತ್ತು ನಮ್ಮ ಸೈನಿಕರಿದ್ದಾರೆ. ಅದರ ಬಗ್ಗೆ ಯಾವ ಸಹ ಚಿಂತೆ ಮಾಡೋದು ಅಗತ್ಯವಿಲ್ಲ. ಇಂಪಾರ್ಟೆಂಟ್ ಥಿಂಗ್, ಮೊದಲನೇದಾಗಿ ಅವರ ಪರಿಸರ, ಅವರ ಏರಿಯಾದಲ್ಲಿ ಮತ್ತು ಅವರ ಊರಿನಲ್ಲಿ ಏನು ಪ್ರಾಬ್ಲಮ್ ಅದನ್ನು ನೋಡಬೇಕು. ಎಂಥ ದೇಶದ್ರೋಹಿಗಳಿದ್ದಾರೆ, ಆತಂಕವಾದಿಗಳು ಇದ್ದಾರೆ ನಮ್ಮ ಸರೌಂಡಿಂಗ್, ಅದಲ್ಲದೆ ಇದು ಕಳ್ಳರು, ಮೋಸಗಾರರು ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವವರು ಇಂಥವರೆಲ್ಲ ಇದ್ದಾರೆ. ಮೊದಲು ಅವರನ್ನು ಎದುರಿಸುವಂಥ ಧೈರ್ಯವನ್ನು ಇಡಬೇಕು. ನಾವು ಅವರನ್ನು ಎದುರಿಸ್ತೇವೆ, ನಾವು ಅವರನ್ನು, ಕೆಲವರಿಗೆ ಅಷ್ಟು ಕೆಪಾಸಿಟಿ ಇರುವುದಿಲ್ಲ, ನಾವು ಅವ್ರ ಹತ್ರ ಅವರನ್ನು ಹಿಡಿದುಕೊಂಡು ಪೊಲೀಸಿಗೆ ಒಪ್ಪಿಸ್ತೇವೆ ಅಂತ. ಆದರೆ ಅವರು ಎಂಟು ಕೊಡಬೇಕು ಯಾರಿಗಾದರೂ ಸಹ, ಈಗ ಕೆಟ್ಟ ಕೆಲಸ ಆಗ್ತಂಟು ಇವರನ್ನು ಅರೆಸ್ಟ್ ಮಾಡಿ ಅಂತ ಪೊಲೀಸಿಗೆ ಇಲ್ಲದೆ ಸಂಘ ಸಂಸ್ಥೆಗೆ ತಿಳಿಸ್ಬೇಕು. ಇಂಪಾರ್ಟೆಂಟ್ ಥಿಂಗ್ಸ್ ಇದು ಒಂದು. ಇನ್ನೊಂದು ಈ ಡಿಸಿಪ್ಲಿನ್, ಮೇಯ್ನಾಗಿ ನಾವು ಆರ್ಮಿಯಲ್ಲಿ ಡಿಸಿಪ್ಲಿನಲ್ಲಿ ಇರೋದು, ಅದರಿಂದಾಗಿ ಹೇಳ್ತೇನೆ ರೆಸ್ಪೆಕ್ಟ್. ಈಗ ಒಂದು ನನ್ನ ಏಜಿನವರನ್ನೇ ಹೇಳಿ, ನನಗಿಂತ ದೊಡ್ಡವರಿಗಾಗಲಿ, ಗುರುಗಳಾಗಲಿ, ಯಾರಿಗೇ ಆಗಲಿ, ನಾನು ರೆಸ್ಪೆಕ್ಟ್ ಕೊಡ್ತೇನೆ. ನಾನು ಕೊಡೋ ರೆಸ್ಪೆಕ್ಟನ್ನು ನನ್ನ ಮಕ್ಕಳು ನೋಡ್ತಾರೆ, ಮಕ್ಕಳು ನೋಡಿ ನನ್ನ ಅದನ್ನು ಕಲಿತು ಅದೊಂದು ಎಂಥ ಚಾನಲ್ ಆಗ್ತದೆ, ಒಂದು ಲಿಂಕಿನಾಗೆ ಅದು ಸ್ಟಾರ್ಟ್ ಆಗ್ತದೆ. ಮತ್ತು ಆದಷ್ಟು ಜನ ಆರ್ಮಿಗೆ ಸೇರಲಿಕ್ಕೆ ಟ್ರೈ ಮಾಡಿ. ಹೈಟ್ ವೆಯ್ಟ್ ಚೆಸ್ಟ್ ಇಲ್ಲದಿದ್ರೆ ನೋ ಪ್ರಾಬ್ಲಮ್. ದೇಶ ಸೇವೆ ಮಾಡಲಿಕ್ಕೆ ನಮಗೆ ಆರ್ಮಿಗೆ ಸೇರಿ ದೇಶ ಸೇವೆ ಮಾಡಬೇಕಂತ ಏನಿಲ್ಲ. ಕಣ್ಣು ಇಲ್ಲದ ಮನುಷ್ಯನ ಒಂದು ರೋಡ್ ಕ್ರಾಸ್ ಮಾಡಿದ್ದು ಅದು ಸಹ ಒಂದು ದೇಶ ಸೇವೆ. ಅದಲ್ಲದೆ ಈಗ ಕೊರೋನಾ ಟೈಮಲ್ಲಿ ಕೆಲವರು ಇಲ್ಲದವರು ಸಹ ಇದ್ದದ್ದನ್ನು ಕೊಟ್ಟು ಬಡವರಿಗೆ ಕೊಟ್ಟು ಸಹಾಯ ಮಾಡಿದ್ದಾರೆ, ಇದು ಸಹ ಒಂದು ದೇಶ ಸೇವೆ. ಆಮೇಲೆ ಆರ್ಮಿಯಲ್ಲಿ ಸೇರಿ ಇದೊಂದು ಯೋಚನೆ ಮಾಡಲಿಕ್ಕಿಲ್ಲ, ಆರ್ಮಿಯಲ್ಲಿ ನಾವು ಖಾಲಿ ವಾರಿಗೆ ಹೋಗ್ಲಿಕ್ಕೆ, ವಾರಿಗೆ ಅಂತೂ ಹೋಗ್ಲಿಕ್ಕೆ ಇಲ್ಲ. 100% ಹೇಳಿದರೆ ಒಂದು ಸ್ವಲ್ಪ ಟೀಮ್ಗೆ ಹೋಗ್ಲಿಕ್ಕೆ, ನಮ್ಮ ಆರ್ಮಿಯಲ್ಲಿ ಗೇಮ್ಸ್ ಸಹ ಇರ್ತದೆ. ನಿಂಬರಾಮ್ರವ್ರದ್ದು, ಅವರು ಧನುಷ್ ಹೊಡಿಯೋದ್ರಲ್ಲಿದ್ದರು, ಅವರು ಸಹ ಮೆಡಲಿಸ್ಟೇ. ನೀರಜ್ ಚೋಪ್ರಾ ಇದ್ದಾರೆ ಈಗಲೇ, ಅವರು ಸುಬೇದಾರ್ ನೀರಜ್ ಚೋಪ್ರಾ, ಅವರು ಆರ್ಮಿಯವರೇ. ಹಾಗೆ ಹಲವಾರು ಜನ ಆರ್ಮಿಯಿಂದ ಇದು ಗೇಮ್ಸಿಗೆ ಹೋಗಿ ಚಾಂಪಿಯನ್ ಆಗಿ ಬಂದಿದ್ದಾರೆ. ವಿಜಯನ್ ಇಂಡಿಯಾದ ವಾಲಿಬಾಲ್ ಚಾಂಪಿಯನ್ ಆಗಿದ್ದರು. ಹಾಗೆ ಕೆಲವು ಧ್ಯಾನ್ ಸಿಂಗ್ ಇದ್ದಾರೆ, ಮಿಲ್ಕಾ ಸಿಂಗ್ ಇದ್ದಾರೆ, ಇವರೆಲ್ಲ ಆರ್ಮಿಯವರೇ. ಹಾಗೆ ಆರ್ಮಿಯಲ್ಲಿ ಬಂದು ನೀವು ವಾರಿಗೆ ಹೋಗುವುದು ಅಗತ್ಯ ಇಲ್ಲ, ಗೇಮ್ಸ್ನಲ್ಲಿ ಸೇರಬಹುದು. ಹಾಗೆ ಆದಷ್ಟು ಜನ ಆರ್ಮಿಗೆ ಸೇರಲು ಟ್ರೈ ಮಾಡಿ. ಮತ್ತು ಆರ್ಮಿಯ ಬಗ್ಗೆ ಒಂದು ಕವಿತೆ ಹೇಳ್ತೇನೆ ನಾನು. ಭೂಮಿಯಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ನೋವಿಸಬಹುದು. ಭೂಮಿಯಲ್ಲಿ ಯಾರನ್ನು ಬೇಕಾದರೂ ನೋವಿಸಬಹುದು, ಸೋಲಿಸಬಹುದು. ಆದರೆ ಸೋಲಿನಲ್ಲಿಯೋ ನೋವಿನಲ್ಲಿಯೋ ನಗುವಂಥ ಸೈನಿಕನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಆರ್ಮಿಗೆ ಸೇರಿ ಸೋಲಿಲ್ಲದ ಸರದಾರನಾಗಿ. ಈ ಮೆಡಲ್ ನೋಡಿ, ಈ ಮೆಡಲ್ ನೋಡುವಾಗ ನೋಡಿ ಎಂಥ ಪ್ರೌಡ್, ನಮಗೆ ಎಂಥ ಪ್ರೌಡ್ ಬರ್ತದೆ. ನೀವು ನನ್ನ ಮೆಡಲ್ನ ನೋಡಿ, ಎಲ್ಲ ತಂದೆ ತಾಯಿ ಇಲ್ಲದೆ ಅಣ್ಣ ತಮ್ಮಂದಿರೋರು ಇದನ್ನು ನೋಡಿ, ಈ ಸಾರಿ ಈಗ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಇವರಿಗೆ ಸಿಕ್ಕಿದ್ದು ಖಾಲಿ 9 ಮೆಡಲ್. ನಾನು ಆರ್ಮಿಗೆ ಸೇರಿ ಇವರಿಗಿಂತ 2 ಜಾಸ್ತಿ 11 ಮೆಡಲನ್ನು ನಾನು ಪಡಿತೇನೆ ಎಂಬ ಚಾಲೆಂಜ್ ಬರಬೇಕು ನಿಮ್ಮಲ್ಲಿ. ಅವ್ರು ಹೇಳಿದಂಥ ಕವಿತೆಯೇ ನಮಗೆಲ್ಲರಿಗೂ ಹುರಿದುಂಬಿಸುವಂಥ ವಿಷಯವಾಗಿರಬೇಕು. ಆದ್ದರಿಂದ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗಳನ್ನು ಕೊಟ್ಟಂಥ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾನು ನಮಿಸುತ್ತಾ, ಅದೇ ರೀತಿಯಲ್ಲಿ ಇಂದಿಗೂ ನಮ್ಮ ಭಾರತಕ್ಕೋಸ್ಕರ ದೇಶ ಸೇವೆಯನ್ನು ಮಾಡುತ್ತಿರುವಂಥ ಪ್ರತಿಯೊಬ್ಬರು ಸೈನಿಕರನ್ನು ನಮಿಸುತ್ತಾ, ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ
ಶುಭ ವಂದನೆಗಳನ್ನು ತಿಳಿಸುವವಳಾಗಿದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಇಂದು ಅತಿಥಿಯಾಗಿ ಬಂದಿರುವಂಥ ಮಿಸ್ಟರ್ ಪ್ರವೀಣ್ ಶೆಟ್ಟಿ ಇವರಿಗೂ ಬಿಗ್ ಜೆ ಟಿವಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವವಳಾಗಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ಜೈ.